नमस्कार दोस्तों, आप सभी को हमारे चैनल पर फिर से स्वागत है। चलिए देखते हैं कुछ नए शब्दकोश, उसके अनुवाद और उसको हम वाक्या में कैसे प्रयोग करते हैं ये भी जानेंगे। चलिए आगे बढ़ते हैं, लेसन 50, अध्याय 50। तो हमारा पहला वाक्य है, अगले महीने तक खत्म हो जाएगा। मुंदिन तिंगळवरेगू आगबहुदु या फिर मुगियबहुदु। खत्म का अर्थ है मुगियुवुदु। आगबहुदु शब्द का भी आप प्रयोग कर सकते हो, मुगियबहुदु शब्द का भी आप प्रयोग कर सकते हो। अगर छुट्टी मिले तो कहीं घूमने जाएंगे। ಒಂದು ವೇಳೆ ರಜೆ ಸಿಕ್ಕಿದ್ರೆ ತಿರುಗಲಿಕ್ಕೆ ಹೋಗೋಣ ಯಾ ಫಿರ್ ತಿರುಗಾಡೋಕ್ಕೆ ಹೋಗೋಣ। अगर उधर ही है तो सुबह देखने जाएंगे। जैसे कि अगर वो गाड़ी उधर ही है तो सुबह देखने जाएंगे। तो ಒಂದು ವೇಳೆ ಅಲ್ಲೇ ಇದ್ರೆ ಬೆಳಗ್ಗೆ ನೋಡಲಿಕ್ಕೆ ಹೋಗೋಣ ಯಾ ಫಿರ್ ಒಂದು ವೇಳೆ ಆ ಗಾಡಿ ಅಲ್ಲೇ ಇದ್ರೆ ಬೆಳಗ್ಗೆ ನೋಡಲಿಕ್ಕೆ ಹೋಗೋಣ। वो अगर माने तो उनको घर पर खाने के लिए बुलाएंगे। ಅವರೇನಾದರೂ ಒಪ್ಪಿದ್ರೆ ಮನೆಗೆ ಊಟಕ್ಕೆ ಕರೆಯೋಣ। अगर मेरे काम क्रिसमस तक खत्म हो जाएगा तो मैं एक महीने के लिए भारत घूमने जाऊंगा। ಒಂದು ವೇಳೆ ನನ್ನ ಕೆಲಸ ಕ್ರಿಸ್ಮಸ್ ತನಕ ಮುಗಿದರೆ ನಾನು ಒಂದು ತಿಂಗಳು ಭಾರತ ಸುತ್ತಲಿಕ್ಕೆ ಹೋಗುತ್ತೇನೆ। ये बहुत ही इसको आप ऐसे भी बोल सकते हो, ಒಂದು ವೇಳೆ ನನಗೆ ನನ್ನ ಕೆಲಸ ಕ್ರಿಸ್ಮಸ್ ವರೆಗೂ ಆದರೆ ನಾನು ಒಂದು ತಿಂಗಳ ಇಂಡಿಯಾ ತಿರುಗಾಡಲಿಕ್ಕೆ ಹೋಗ್ತೇನೆ, ಐಸೆ ಆಪ್ ಬೋಲ್ ಸಕ್ತೆ ಹೋ। ಪಕ್ಷಿ ಕೋ ಹಮ್ ಹಕ್ಕಿ ಬೋಲ್ತೆ ಹೇ, ಪಕ್ಷಿ ಹಕ್ಕಿ, ಪಂಖ್ ರೆಕ್ಕೆ, ಚೋಂಚ್ ಕೊಕ್ಕು, ಪಂಖ್ ಗರೆ। ಜೈಸೆ ಕಿ ಎ ಪಂಖ್ ಹೇ ವಿಂಗ್ಸ್, ಔರ್ ಎ ವಿಂಗ್ಸ್ ಕೋ ಹಮ್ ರೆಕ್ಕೆ ಬೋಲ್ತೆ ಹೇ, ಫೆದರ್ಸ್ ಕೋ ಹಮ್ ಗರೆ ಬೋಲ್ತೆ ಹೇ ಯಾ ಫಿರ್ ಗರಿ ಬಿ ಬೋಲ್ತೆ ಹೇ। ಘೋಂಸಲಾ ಗೂಡು, ಗೌರಾಯ ಗುಬ್ಬಚ್ಚಿ, ಉಲ್ಲು ಗೂಬೆ, ಗಿದ್ ಹದ್ದು, ಕ್ರೇನ್ ಕೊಕ್ಕರೆ, ಕಬೂತರ್ ಪಾರಿವಾಳ, ತೋತ ಗಿಳಿ, ಚೀಂಟಿ ಇರುವೆ, ಹೌಸ್ ಫ್ಲೈ ನೋನಾ, ಜೈಸೆ ಕಿ ಹಮ್ ಮಚ್ಛರ್ ಬೋಲ್ತೆ ಹೇ ಉಸ್ಕೋ ಹಮ್ ನೋನಾ ಕಹತೆ ಹೇ। ಮಚ್ಛರ್ ಸೊಳ್ಳೆ, ಎ ಮಚ್ಛರ್ ಹೇ ಹೌಸ್ ಫ್ಲೈ, ಎ ಮಚ್ಛರ್ ಹೇ ಮೊಸ್ಕಿಟೋ ಸೊಳ್ಳೆ ಯಾ ಫಿರ್ ನುಸಿ। ಚೂಹ ಇಲ್ಲಿ, ಚಿಪ್ಕಲಿ ಹಲ್ಲಿ, ಮೇಂಡಕ್ ಕಪ್ಪೆ, ವಮ್ ಹುಳ। ತಿತ್ಲಿ ಚಿಟ್ಟಿ, ಗದ ಕತ್ತೆ, ಸೂವರ್ ಹಂದಿ, ಶೇರ್ ಹುಲಿ, ಬೇರ್ ಕರಡಿ। ಡಿಯರ್ ಜಿಂಕೆ, ಪೂಂಚ್ ಬಾಲ। ಸೂರಜ್ ಸೂರ್ಯ, ಚಾಂದ್ ಚಂದ್ರ, ಸಿತಾರ ನಕ್ಷತ್ರ, ಬಾದಲ್ ಮೋಡ, ಪತ್ತರ್ ಕಲ್ಲು, ಚಟ್ಟಾನ್ ಬಂಡೆ, ಸುಬಹ ಹಗಲು ಯಾ ಫಿರ್ ಬೆಳಗ್ಗೆ, ರಾತ್ ರಾತ್ರಿ, ಬಿಜಲಿ ಸಿಡಿಲು, ಕೀಚಡ್ ಕೆಸರು, ಧರ್ತಿ ಭೂಮಿ, ತಾಲಾಬ್ ಕೊಳ, ಝೀಲ್ ಸರೋವರ್, ಝಾಗ್ ನೊರೆ, ಪಹಾಡಿ ಬೆಟ್ಟ, ಸೋನ ಚಿನ್ನ, ಚಾಂದಿ ಬೆಳ್ಳಿ, ಲೋಹ ಕಬ್ಬಿಣ, ತಾಂಬ ತಾಮ್ರ, ಪಿತ್ತಲ್ ಯಾ ಫಿರ್ ಬ್ರಾಂಜ್ ಹಮ್ ಜಿಸೆ ಕಹತೆ ಹೇ ಕಂಚು, ಪಿತ್ತಲ್ ಜಿಸೆ ಬ್ರಾಸ್ ಹಮ್ ಕಹತೆ ಹೇ ಹಿತ್ತಾಳೆ, ನಿಗಲ್ನ ನುಂಗುವುದು, ಖಾನ್ಸನ ಕೆಮ್ಮುವುದು, ಛಲಕ್ನ ಚೆಲ್ಲು, ಧುಣ್ಣ ಹುಡುಕುವುದು, ದಬಾನ ಒತ್ತುವುದು, ಧಕ್ಕ ದೂಡು, ಧಕ್ಕಾದೇನ ದೂಡುವುದು, ಬುಲಾನ ಕರೆಯುವುದು, ಘಿಸ್ನ ಉಜ್ಜುವುದು, ಪಾರ್ಕರ್ನ ದಾಟುವುದು, ನಾಚ್ನ ಕುಣಿಯುವುದು, ಜೀತ್ನ ಗೆಲ್ಲುವುದು, ಹಾರ್ನ ಸೋಲುವುದು, ಶರ್ಮಾನ ನಾಚುವುದು, ಚಾಟ್ನ ನೆಕ್ಕುವುದು, ಥೂಕ್ನ ಉಗಿಯುವುದು, ಚೀಂಕ್ನ ಶೀನುವುದು, ಪಕಡ್ ಹಿಡಿ, ಪಕಡ್ನ ಹಿಡಿಯುವುದು, ಝುಕೋ ಬಗ್ಗು, ಝುಕ್ನ ಬಗ್ಗುವುದು, ಖೋಲೋ ಬಿಚ್ಚು, ಬಂದ್ ಕರೋ ಮುಚ್ಚು, ಭೀಕ್ ಮಾಂಗ್ನ ಬೇಡುವುದು ಯಾ ಫಿರ್ ಭಿಕ್ಷೆ ಬೇಡುವುದು, ಮಾಂಗ್ನ ಬೇಡುವುದು, ಭೀಕ್ ಮಾಂಗ್ನ ಭಿಕ್ಷೆ ಬೇಡುವುದು,
ಭರೋ ತುಂಬು, ಭರ್ನ ತುಂಬುವುದು, ಉಡೋ ಹಾರು, ಉಡನ ಹಾರುವುದು, ಪಿಗಲ್ನ ಕರಗುವುದು, ಖಿಲ್ನ ಅರಳುವುದು, ಜಲ್ನ ಸುಡುವುದು, ಚಿಪ್ಪಕ್ಕನ ಅಂಟುವುದು, ನಿಕ್ಲೋ ಹೊರಡುವು, ಯಾದ್ ನೆನಪು, ಸಹಾರ ಆಸರೆ, ಚೌಡ ಅಗಲ, ಪತ್ಲ ತೆಳ್ಳಗೆ, ಯಾ ಫಿರ್ ಛೋಟ ಯಾ ಫಿರ್ ಗಿಡ್ಡ, ಪತ್ಲ ತೆಳ್ಳಗೆ, ಛೋಟ ಯಾ ಫಿರ್ ಗಿಡ್ಡ, ಚಿಕ್ಕ ಗಿಡ್ಡ ಕುಳ್ಳ, ಖಾಲಿ ಖಾಲಿ, ಸುಂದರ್ ಚಂದ ಯಾ ಫಿರ್ ಸುಂದರ, ಶುದ್ಧ ಶುದ್ಧ, ದುಃಖ ದುಃಖ, ಧೋಖಾ ಮೋಸ, ಗಂದಗಿ ಕೊಳಕು, ಆಶಾ ಆಸೈ, ಗುಸ್ಸಾ ಕೋಪ ಯಾ ಫಿರ್ ಸಿಟ್ಟು, ಜಲನ್ ಹೊಟ್ಟೆಕಿಚ್ಚು, ಪ್ಯಾರ್ ಪ್ರೀತಿ, ದುಶ್ಮನಿ ದ್ವೇಷ. ಧನ್ಯವಾದ. Click subscribe and the bell icon to get all the notification from Kannada TV.